मुख्यमंत्री बसवराज बोम्मायी जीटी देवेगौड़ भेटिया संचलन के कारण बीजेपी सेरुव बगे चर्चे नडेदिया अन्नो कुतूहल के कारण इन रीतिया चर्चा बेन्नल्ले भेटी कूड़ा नीडिदारे जीटी देवेगौड़ सीएम आटी नगर निवास भेटी मातुकतिया बेरे पक्ष सेरो बगे इन्नु तीर्मान कैगोंडिल्ल क्षेत्र जनर बड़ी समालोचने नंतर तीर्मानवन्न कैगोळ्ळुत्तेने जनर जोतेयल्लि समालोचने नडेसिये मुंदिन नडे सद्य क्षेत्र के अनुदान बिडुगडे आगबेकागित्तु आ विचारवागि मुख्यमंत्रिगळन्न भेटि नीडिद्दे अंत भेटिय बळिक जीटी देवेगौड़ हेळिके नीडिद्दारे। ಮುಂದಿನ ನಡೆ ಸದ್ಯಕ್ಕಿಲ್ಲ ಇನ್ನು 11 ತಿಂಗಳು ಚುನಾವಣೆ ಇದೆ ನಾನು ಆಗ್ಲೇ ಹೇಳಿದನೆ ನಮ್ಮ ಕ್ಷೇತ್ರದ ಮತದಾರರು ಏನು ತೀರ್ಮಾನ ಮಾಡ್ತಾರೆ ಅದೇ ಫೈನಲ್ ಹೊರತು ಬೇರೆ ಯಾವುದೇ ತೀರ್ಮಾನಗಳು ಇಲ್ಲ ಬಿಜೆಪಿ ನಾಯಕರ ಮೇಲೆ ಒಲವು ತೋರಿಸ್ತಿದ್ದಾರೆ ಎಸ್ಟಿ ಸಂಶಕರ ಅವರು ಚರ್ಚೆ ಮಾಡ್ತಾರೆ ಎಸ್ಟಿ ಸಂಶಕರ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಈ ಹೌಸಿಂಗ್ ಫೆಡರೇಷನ್ ಅಧ್ಯಕ್ಷರಾಗಿ ಬಹಳ ವರ್ಷ ಆಗಿದೆ ಆವಾಗ ನಾನು ಕೂಡ ಮಾಮಂಡಲ ಅಧ್ಯಕ್ಷನಾಗಿದ್ದೀನಿ ಆವಾಗಿಂದಾನೂ ಕೂಡ ನಾವು ಫ್ರೆಂಡ್ಸ್ ಆಗೇ ಇದ್ದೀವಿ ಈಗ ವಿ ಸೋಮಣ್ಣ ನಮ್ಮ ಜೊತೆ ಫ್ರೆಂಡ್ಸ್ ಇವರು ಫ್ರೆಂಡ್ಸ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ ಲೈವ್ ಜಾಯಿನ್ ಆಗಿದ್ದಾರೆ ಗಣಪತಿ ಎಲೆಕ್ಷನ್ ವರ್ಷ ಹೀಗಾಗಿ ಯಾವ ಪಕ್ಷದ ನಾಯಕರು ಬೇರೆ ಪಕ್ಷದ ಯಾವ ನಾಯಕರನ್ನ ಭೇಟಿಯಾದರೂ ಕೂಡ ಕುತೂಹಲ ಸಹಜ ಅದರಲ್ಲೂ ನೇರವಾಗಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನೇ ಭೇಟಿ ಮಾಡಿದ್ದಾರೆ ಜಿಟಿಡಿ ಹೀಗಾಗಿ ಇದರ ಬಗ್ಗೆ ನಾನು ಅನುದಾನದ ವಿಚಾರಕ್ಕೆ ಭೇಟಿ ನೀಡಿದ್ದೇನೋ ಸ್ಪಷ್ಟನೆ ನೀಡಿದ್ರೂ ಕೂಡ ಕುತೂಹಲ ಅಂತೂ ಇದ್ದೇ ಇದೆ ಸ್ಮಿತಾ ಖಂಡಿತ ಯಾಕಂತಂದ್ರೆ ಜಿಟಿಡಿ ಅವರು ಈಗಾಗಲೇ ಜೆಡಿಎಸ್ ಇಂದ ಒಂದು ಹೆಜ್ಜೆ ಆಚೆ ಇಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ಈಗಾಗಲೇ ಈ ಹಿಂದಿನ ದಿನಗಳಲ್ಲಿ ಚರ್ಚೆ ಆಗ್ತಾ ಇತ್ತು ಒಂದಷ್ಟು ಬೆಳವಣಿಗೆ ಕೂಡ ಆಗ್ತಾ ಇತ್ತು ಯಾಕಂತಂದ್ರೆ ಅವರ ಮಗನನ್ನ ಕೂಡ ರಾಜಕೀಯಕ್ಕೆ ಕರೆತರಬೇಕು ಅನ್ನೋ ಕೂಡ ಒಂದಷ್ಟು ಪ್ರಯತ್ನಗಳು ಕೂಡ ಮಾಡ್ತಾ ಇದ್ದಾರೆ ಜಿಟಿಡಿ ಅವರು ಹೀಗಾಗಿ ಜೆಡಿಎಸ್ ಬಿಟ್ಟು ಬೇರೆ ಪಕ್ಷಗಳ ಬರೆ ಕಡೆ ಅವರು ಮುಖ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿತ್ತು ಈ ನಿಟ್ಟಿನಲ್ಲಿ ಇದಕ್ಕೆ ಪುಷ್ಟಿ ನೀಡುವಂತೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರನ್ನು ಆರ್ಟಿ ನಗರ ನಿವಾಸದಲ್ಲಿ ಜಿಟಿಡಿ ಅವರು ಭೇಟಿಯಾಗಿದ್ದಾರೆ ಆದರೆ ಅವರು ಭೇಟಿ ಬಗ್ಗೆ ಹೇಳಿದಿಷ್ಟನೇ ನಾನು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನುದಾನದ ವಿಚಾರವಾಗಿ ಚರ್ಚೆ ಮಾಡಿದಿನಿ ಅಂತಾರೆ ಅದರ ಹೊರತಾಗಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ರಾಜ್ಯಸಭೆಗೆ ನೀವು ಯಾವ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ರೆ ಈಗ ಜೆಡಿಎಸ್ ಅಭ್ಯರ್ಥಿ ಘೋಷಣೆ ಮಾಡಬೇಕಂದ್ರೂ ಕೂಡ ಒಂದಷ್ಟು ಮತಗಳ ಅವಶ್ಯಕತೆ ಇದೆ ಜೆಡಿಎಸ್ ನಾಳೆ ಕಾಂಗ್ರೆಸ್ ಬಳಿಯಾದರೂ ಕೂಡ ಕೇಳಬಹುದು ಅಥವಾ ಬಿಜೆಪಿ ಬಳಿಯಾದರೂ ಕೇಳಬಹುದು ಹೀಗಾಗಿ ಜೆಡಿಎಸ್ ಯಾವ ಅಭ್ಯರ್ಥಿಗಳನ್ನ ಘೋಷಣೆ ಮಾಡುತ್ತೆ ಅಂತ ಕೇಳಿದಾಗ ಯಾವ ಅಭ್ಯರ್ಥಿ ಪರ ನೀವು ವೋಟ್ ಹಾಕ್ತೀರಾ ಅಂತ ಕೇಳಿದಾಗ ಅವರು ನೇರವಾಗಿ ಹೇಳ್ತಾರೆ ಅದು ಕೆಲವು ದಿನಗಳ ಬಳಿಕ ಹೇಳ್ತಾ ಇರುವಂತದ್ದು ಇಂತ ಹೇಳಿಕೆ ಇಲ್ಲ ಜೆಡಿಎಸ್ ನಮ್ಮ ಪಕ್ಷ ಜೆಡಿಎಸ್ ಯಾವ ಅಭ್ಯರ್ಥಿಗೆ ವೋಟ್ ಹಾಕೋ ಕೇಳ್ತಾ ಆ ಪಕ್ಷದ ಕಡೆ ನಾನು ವೋಟ್ ಹಾಕ್ತೀನಿ ಅಂತಾನೆ ಇದೊಂದು ಪಾಯಿಂಟ್ ಇದೆಯಲ್ಲ ಎಲ್ಲೋ ಒಂದು ಕಡೆ ಜೆಡಿಎಸ್ ನೆಲೆಯಲ್ಲಿ ಅಂದ್ರೆ ಜೆಡಿಎಸ್ ಪಕ್ಷದಲ್ಲಿ ಜೆಟಿಡಿ ಅವರ ನೆಲೆ ಯಾವ ಕಡೆ ಇದೆ ಈಗ ಒಂದು ಹೆಜ್ಜೆನ ಆಚೆ ಇಟ್ಟಿದರ ಅಥವಾ ಪುನಃ ಜೆಡಿಎಸ್ ಅಲ್ಲೇ ಇರಬೇಕು ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈ ಹೇಳಿಕೆ ಸ್ಪಷ್ಟವಾಗಿ ಕಾಣಬಹುದು ಜೊತೆಗೆ ಒಂದಷ್ಟು ವಿಚಾರಗಳು ನಾವು ಚರ್ಚೆ ಮಾಡೋದಾದ್ರೆ ಈ ಹಿಂದಿನ ದಿನಗಳಲ್ಲಿ ನೇರವಾಗಿ ಅವರು ಬಿಜೆಪಿಗೆ ಬರ್ತಾರೋ ಅಥವಾ ಕಾಂಗ್ರೆಸ್ಗೆ ಹೋಗ್ತಾರೋ ಅನ್ನೋದು ಕೂಡ ಹೆಚ್ಚಾಗಿ ಚರ್ಚೆ ಆಗ್ತಿತ್ತು ಆದರೆ ಈ ಹೇಳಿಕೆ ಬೆನ್ನಲ್ಲೇ ಅವರು ಇಲ್ಲ ಜೆಡಿಎಸ್ ಅಲ್ಲೇ ಉಳಿಯುವಂತ ಸಾಧ್ಯತೆ ಇರುತ್ತೆ ಕಾರಣ ಏನು ಅಂತಂದ್ರೆ ಒಂದಷ್ಟು ಫಲಿತಾಂಶಗಳು ಅಂದ್ರೆ ಸರ್ವೆ ಬಿಜೆಪಿ ಇರಬಹುದು ಅಥವಾ ಕಾಂಗ್ರೆಸ್ ಇರಬಹುದು ರಾಷ್ಟ್ರೀಯ ಪಕ್ಷಕ್ಕೆ ಮಾನ್ಯತೆ ಇದೆಯೋ ಅಥವಾ ಏನು ಸ್ಥಳೀಯ ಪಕ್ಷಕ್ಕೆ ಮಾನ್ಯತೆ ಇದೆಯೋ ಪ್ರಾದೇಶಿಕ ಪಕ್ಷಕ್ಕೆ ಮಾನ್ಯತೆ ಇದೆಯೋ ಒಂದಷ್ಟು ಚರ್ಚೆ ಮಾಡೋದಾದ್ರೆ ಎಲ್ಲ ಒಂದ ಕಡೆ ಈ ನಿಟ್ಟಿನಲ್ಲಿ ಜೆಡಿಎಸ್ ನಲ್ಲೇ ಉಳಿದುಕೊಂಡು ನಾನು ರಾಜಕಾರಣ ಮಾಡಬೇಕು ಅನ್ನೋ ಒಂದು ನಿಲುವಿಗೆ ಬಂದಿದಾರೋ ಅಥವಾ ಇಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಬದಲಾವಣೆಗಳು ಆಗಬಹುದು ಅನ್ನೋದು ಕೂಡ ಸಾಕಷ್ಟು ಒಂದು ಕೂಲಂಕುಷವಾಗಿ ಚರ್ಚೆ ಮಾಡಬೇಕಾಗುತ್ತೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡಿದರೆ ಸಾಕಷ್ಟು ದಿನಗಳ ಹಿಂದಷ್ಟು ಕೂಡ ಭೇಟಿ ಮಾಡಿದ್ರು ಆ ನಿಲುವಿನಲ್ಲಿ ನಾವೇ ಕೂಡ ಸುದ್ದಿ ಮಾಡಿದ್ವಿ ಅಂದ್ರೆ ಜಿಟಿಡಿ ಅವರು ಮನಸು ಬದಲಾಯಿಸಿದ್ರೆ ಈಗಾಗಲೇ ಒಂದು ಹೆಜ್ಜೆ ಆಚೆ ಇಟ್ಟಿದ್ರೆ ಕಾಂಗ್ರೆಸ್ ಅಥವಾ ಬಿಜೆಪಿ ಅಂತ ಇತ್ತು ಆದ್ರೆ ಬಿಜೆಪಿ ಕಡೆ ಹೆಚ್ಚು ಒಲವು ತೋರ್ತಾ ಇದ್ದಾರೆ ಆದ್ರೆ ಇವತ್ತು ಕೊಟ್ಟಿರುವಂತ ಸ್ಪಷ್ಟನೆ ಏನಿದೆ ಅಂತಂದ್ರೆ ಇಲ್ಲ ಜೆಡಿಎಸ್ ಪಕ್ಷ ಜೆಡಿಎಸ್ ಹಿರಿಯ ನಾಯಕರು ನನಗೆ ಹೇಗೆ ಗೈಡೆನ್ಸ್ ಕೊಡ್ತಾರೋ ಆ ಗೈಡೆನ್ಸ್ ಮೇಲೆ ನಾನು ಆ ಅಭ್ಯರ್ಥಿಗಳಿಗೆ ವೋಟ್ ಮಾಡ್ತೀನಿ ಅನ್ನೋದು ಕೂಡ ಹೇಳಿದ್ರೆ ಇದೊಂದು ಪ್ರಶ್ನೆಗಳ ಮೂಲಕ ಒಂದಷ್ಟು ಜೆಡಿಎಸ್ ನಾಯಕರು ಕೂಡ ಹೇಳ್ತಾರೆ ಇಲ್ಲ ಅವರು ಕೂಡ ಜೆಡಿಎಸ್ ನಲ್ಲೇ ಉಳಿತಾರೆ ಜೆಡಿಎಸ್ ನಲ್ಲೇ ಉಳಿಯೋ ಹಾಗೆ ನಾವು ಮಾತಾಡ್ತೀವಿ ಅನ್ನೋದು ಕೂಡ ಚರ್ಚೆ ಮಾಡ್ತೀವಿ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಈ ಎಲ್ಲಾ ನಿಲುವುಗಳು ನಾವು ನೋಡಿದಾಗ ಅಂದ್ರೆ ಇತ್ತೀಚಿನ ನಿಲುವುಗಳು ನೋಡಿದಾಗ ಎಲ್ಲ ಒಂದ ಕಡೆ ಜೆಡಿಎಸ್ ನಿಂದ ಜಿಟಿಡಿ ಹೊರ ಹೋಗುವಂತದ್ದು ಅನುಮಾನ ಇದೆ ಪ್ರಾದೇಶಿಕ ಪಕ್ಷದಿಂದಲೇ ಕೂಡ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಈ ಹೇಳಿಕೆ ಮೂಲಕ ಗೊತ್ತಾಗುತ್ತೆ ಸ್ಮಿತಾ ರೈಟ್ ಧನ್ಯವಾದ ಗಣಪತಿ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ